ಓದಿ ದುಡೇನು ಏನ ಕೇಳಿದುಡೇನು ಏನ ಓದಿ ದುಡೇನು ಏನ ಹೀನ ಗುಣಗಳು ಇಂಗದ ಜನರು ಹೀನ ಗುಣಗಳು ಇಂಗದ ಜನರು ಏನ ಓದಿದೊಡೇನು ಏನ ಕೇಳಿದೊಡೇನು ಏನ ಪೇಳಿದೊಡೇನು ಹೀನ ಗುಣಗಳು ಇಂಗದ ಜನರು ಏನ ಪೇಳಿದೊಡೇನು ನಾನೆಲ್ಲವನು ನಿನಗೆ ಅರ್ಪಿಸಿದ ಮೇಲೆ ನಾನೆಲ್ಲವನು ನಿನಗರ್ಪಿಸಿದ ಮೇಲೆ ಏನ ಪೇಳಿದೊಡ್ಡೇನು ಮಾನಾಭಿಮಾನವ ಅಭಿಮಾನವ ನಿನಗರ್ಪಿಸಿದ ಮೇಲೆ ಮಾನಾಭಿಮಾನವ ನಿನಗರ್ಪಿಸಿದ ಮೇಲೆ ನೀನೇ ಸಲಹಬೇಕು ನೀನೇ ಸಲಹಬೇಕು ವಿಠಲ 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 ನೀನೇ ಸಲಹಬೇಕು ಶ್ರೀಪುರಂದರ ವಿಠಲ ವಿಠಲ ನೀನ ಸಲಹಬೇಕು ಶ್ರೀಪುರಂದರ ವಿಠಲ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಅಂಬತ್ವಾ ಮನಸಂದದಾಮಿ ಭಗವದ್ಗೀತೇ ಭವದ್ವೇಷಿಣಿ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ಇದುವರೆಗೆ ನಾವು ಗೀತಾ ಜ್ಞಾನ ಅಭ್ಯಾಸವನ್ನು ವ್ಯವಸ್ಥಾತ್ಮಕ ದೃಷ್ಟಿಯಿಂದ ನೋಡುತ್ತಾ ಸಾಂಖ್ಯಯೋಗವನ್ನು ಮತ್ತು ಕರ್ಮಯೋಗವನ್ನು ಮುಕ್ತಾಯ ಮಾಡಿ ಈಗ ಕರ್ಮಜ್ಞಾನ ಯೋಗವನ್ನು ನೋಡುತ್ತಲಿದ್ದೇವೆ. ನಾಲ್ಕನೇ ಅಧ್ಯಾಯ. ಶ್ರೀಕೃಷ್ಣನು
ಅರ್ಜುನನಿಗೆ ಮನೋದೌರ್ಬಲ್ಯದ ಕಾರಣದಿಂದ ಹೊರಗೆ ಬಂದು ಯುದ್ಧಕರ್ಮಕ್ಕೆ ನಿಯೋಜಿಸುವ ಸಲುವಾಗಿ ಆರಂಭಿಸಿದ ಈ ಗೀತೆ ಸಂಪೂರ್ಣವಾದ ಇನ್ನೊಂದು ಸ್ತರವನ್ನೇ ಜೀವ ಹಾಗೂ ಜೀವನದ ಎರಡು ಸ್ತರಗಳನ್ನೇ ವರ್ಣಿಸುತ್ತಾ ಪರಮಾತ್ಮನು ಜಗತ್ತಿನಲ್ಲಿ ಮೇಲೆ ಕಾಣುವ ಸಕಲ ಜೀವರಾಶಿಗಳು ಎರಡು ಸ್ತರಗಳಲ್ಲಿ ವಾಸ ಮಾಡುತ್ತದೆ, ಬದುಕಿರುತ್ತದೆ. ಸಾಮಾನ್ಯವಾಗಿ ನಾವು ಕಾಣುವ ರೀತಿಯಲ್ಲಿ ಎಲ್ಲವೂ ಬಾಹ್ಯ ರೂಪವೇ ನಮಗೆ ಕಾಣಬರುತ್ತದೆ. ಶಾರೀರಿಕವಾಗಿ, ದೈಹಿಕವಾಗಿ ವ್ಯಕ್ತವಾಗುತ್ತಿರುವಂತಹ ಪರಿಣಾಮಗಳ ರೂಪದಿಂದ ನಾವು ಪ್ರಕೃತಿಯನ್ನು ನೋಡುತ್ತಲೇ ಇರುತ್ತೇವೆ. ಈ ದೇಹವು ಪ್ರಕೃತಿ ಎಂದೇ ಹೇಳಲ್ಪಟ್ಟಿದೆ. ಇದಕ್ಕೆ ಹೊರತಾದ ಚೇತಸ, ಅವ್ಯಕ್ತ ಪರಿಣಾಮಕ್ಕೆ ಉಂಟಾಗಿರುವಂತಹ ಕಾರಣ ಅಥವಾ ಸಾಫ್ಟ್ವೇರ್ ಅಂತ ಹಾರ್ಡ್ವೇರ್ ಎಂಬುದಾಗಿ ಎರಡು ಭಾಗಗಳನ್ನು ಹೇಗೆ ನೋಡುತ್ತಾರೆಯೋ, ನಿಯಂತ್ರಣದ ಒಂದು ಪರಿಧಿಯಾದರೆ ನಿಯಂತ್ರಿಸಲ್ಪಡುತ್ತಿರುವಂತಹ ವ್ಯವಸ್ಥೆ ಕಣ್ಣಿಗೆ ಕಾಣುತ್ತಿರುವಂಥದ್ದು, ಕಣ್ಣಿಗೆ ಕಾಣದೇ ಇರುವಂತಹ ಅವ್ಯಕ್ತವಾಗಿರುವಂತಹ ನಿಯಂತ್ರಣ ಮತ್ತು ಅದರ ಪದ್ಧತಿಗಳು, ಅದನ್ನೇ ಕೊನೆಯ ಅಧ್ಯಾಯಗಳಲ್ಲಿ ಪುರುಷ ಪ್ರಕೃತಿ ಎಂಬ ಭೇದದಿಂದ ಪರಮಾತ್ಮನು ವರ್ಣಿಸುತ್ತಾ 13-14 ಅಧ್ಯಾಯಗಳನ್ನು ಮುಡಿಸಿ ಕ್ಷೇತ್ರ ಕ್ಷೇತ್ರಜ್ಞ ಯೋಗವನ್ನು ತಿಳಿಸುತ್ತ ಆನಂತರದಲ್ಲಿ ಈ ವ್ಯವಸ್ಥೆಯನ್ನೇ ವರ್ಣಿಸುವುದಕ್ಕೆ ಊರ್ಧ್ವ ಮೂಲ ಮದಶಾಖ, ಮೂಲ ಮೇಲಿನ ಅಂತರಿಕ್ಷದಲ್ಲಿರುವಂಥದ್ದು, ಕೆಳಗಡೆ ಕಣ್ಣಿಗೆ ಕಾಣಿಸುತ್ತಿರುವಂತಹ ಕಾಂಡ, ಸಸ್ಯ, ಮರ, ಎಲೆ, ಕಾಯಿ ಮುಂತಾಗಿ ಪರಿಣಾಮಗಳು, ಮೂಲದಲ್ಲಿ ಉಂಟಾಗುತ್ತಿರುವಂತಹ ಪ್ರಕ್ರಿಯೆಗಳು, ಈ ರೀತಿ ನಾವು ಅರ್ಥ ಮಾಡಿಕೊಳ್ಳಬೇಕು ಸಕಲ ಜೀವವನ್ನು, ಸಕಲ ಜೀವರಾಶಿಯನ್ನು ಎಂಬುದಾಗಿ ಪರಮಾತ್ಮನು ವರ್ಣಿಸುತ್ತಾ ಸಾಂಖ್ಯಯೋಗದಲ್ಲಿ ಎರಡು ಭಾಗವನ್ನಾಗಿ ನೋಡಬೇಕು ಅರ್ಜುನ. ಒಂದು ಚೇತಸ ರೂಪದಿಂದ ಒಂದು ವ್ಯಕ್ತಿಯನ್ನಾಗಲಿ, ಪ್ರಾಣಿಯನ್ನಾಗಲಿ, ಜೀವವನ್ನಾಗಲಿ ನೀನು ನೋಡಬೇಕು. ಚೇತಸವೇ ಅತ್ಯಂತ ಪ್ರಮುಖವಾದದ್ದು. ಪ್ರತಿಯೊಂದು ವ್ಯಕ್ತಿಯಲ್ಲಿ ಒಳಗಿರುವಂತಹ ಚೇತಸ್ಸು ಶಾರೀರಿಕ ರೂಪದಿಂದ ಅಥವಾ ದೈಹಿಕ ರೂಪದಿಂದ ವ್ಯಕ್ತವಾಗುತ್ತಿರುತ್ತದೆ. ಆದರೆ ಚೇತಸ್ಸು ಎಂಬುದು ಆ ದೇಹವನ್ನು, ಪ್ರಕೃತಿಯನ್ನು ಪುರುಷ ರೂಪದಿಂದ ನಿಯಂತ್ರಣ ಮಾಡುತ್ತಲಿರುತ್ತದೆ ಎಂಬ ಆಧ್ಯಾತ್ಮ ಜ್ಞಾನವನ್ನು ತೆರೆದಿಟ್ಟ ಪರಮಾತ್ಮನು ಆಧ್ಯಾತ್ಮ ಜ್ಞಾನದ ದೃಷ್ಟಿಕೋನದಿಂದಲೇ ಎಲ್ಲವನ್ನೂ ವರ್ಣಿಸ ಹೊರಟಿದ್ದಾನೆ. ಸಾಂಖ್ಯಯೋಗದಲ್ಲಿ ಆಧ್ಯಾತ್ಮದ ಸಂಪೂರ್ಣ ಜ್ಞಾನವನ್ನು ಬ್ರಹ್ಮವಿದ್ಯೆಯಿಂದಾಗಲಿ, ಯೋಗಶಾಸ್ತ್ರವೆಂದಾಗಲಿ ಅರ್ಜುನನಿಗೆ ಕರುಣಿಸಿದ ನಂತರದಲ್ಲಿ ಅರ್ಜುನನು ತನಗೆ ಬಂದಿರುವಂತಹ ಯುದ್ಧಕರ್ಮದ ವಿಷಯದಲ್ಲಿಯೇ ಮತ್ತೆ ಪ್ರಶ್ನೆಗಳನ್ನು ಹಾಕುತ್ತಾನೆ. ಯುದ್ಧಕರ್ಮವು ಲೌಕಿಕ ಕರ್ಮವಾಗಿದೆ. ಪರಮಾತ್ಮನು ಆಧ್ಯಾತ್ಮ ಜ್ಞಾನವನ್ನು ಚೇತಸ, ಆಧ್ಯಾತ್ಮ ಚೇತಸ ಎಂಬ ಸ್ತರವನ್ನು ವರ್ಣಿಸುತ್ತಾ
ಅದಕ್ಕೆ ಪೂರಕವಾಗಿರುವಂತಹ ಕರ್ಮಯೋಗವನ್ನೇ ವರ್ಣಿಸುತ್ತಾ ಮೂರನೆಯ ಅಧ್ಯಾಯದಲ್ಲಿ ಆಧ್ಯಾತ್ಮ ಚೇತಸಗಳು ಮಾಡುವ ಕರ್ಮದ ವಿಷಯದಲ್ಲಿ ಎಲ್ಲ ವಿವರಗಳನ್ನು ಕೊಟ್ಟ ನಂತರದಲ್ಲಿ ಈ ಒಂದು ಜ್ಞಾನವು ಆಧ್ಯಾತ್ಮ ಜ್ಞಾನವು ಆಧ್ಯಾತ್ಮ ಚೇತಸನ ಸಾಧನೆ ಸಾಧ್ಯ ಸಿದ್ಧಿ ಇವುಗಳ ಜ್ಞಾನವು ನನಗೆ ನನ್ನಿಂದ ಹಿಂದೆಯೇ ಹೇಳಲ್ಪಟ್ಟಿತು ಮನುವಿಗೆ ಇಕ್ಷ್ವಾಕುವಿಗೆ ಹೀಗೆಂಬುದಾಗಿ ತಿಳಿಸಿದಂಥ ಪಾರ್ಥಸಾರಥಿಯನ್ನು ಪಾರ್ಥನು ಪ್ರಶ್ನೆ ಮಾಡುತ್ತಾ, ಅಪ್ಪ, ನಿನ್ನ ಹಿಂದಿನ ಜನ್ಮಗಳಲ್ಲಿ ತಿಳಿಸಿದ್ದೇನೆಂದು ತಿಳಿಸಿದೆಯಲ್ಲ, ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಂ ಏತದ್ ವಿಜಾನೀಯಾಂ. ಆಧ್ಯಾತ್ಮ ಜ್ಞಾನದ ವಿಷಯದಲ್ಲಿಯೂ ಪಾರ್ಥನು ಬಿಟ್ಟು ಬಿಟ್ಟನು, ಮತ್ತು ಕರ್ಮದ ವಿಷಯದಲ್ಲಿಯೂ ಜಿಜ್ಞಾಸೆಯನ್ನು ಬಿಟ್ಟು ಬಿಟ್ಟನು. ಇಲ್ಲಿ ಪ್ರಶ್ನೆ ಮಾಡುತ್ತಿರುವುದು ಶ್ರೀಕೃಷ್ಣನ ಈ ಒಂದು ಜ್ಞಾನವು ಆಧ್ಯಾತ್ಮ ಜ್ಞಾನವು ಹಿಂದೆಯೇ ಬೋಧಿಸಲ್ಪಟ್ಟಿತ್ತೆಂಬುದಕ್ಕೆ ಅವನ ಅಧಿಕಾರವಾಗಲಿ ಪದವಿಯಾಗಲಿ ಯಾವುದು ಪೂರಕವಾಗಿದೆ? ಶ್ರೀಕೃಷ್ಣ, ನೀನು ನನ್ನ ಎದುರಿಗೆ ಸಾರಥಿಯಾಗಿ ನಿಂತಿರುವೆ, ಆದರೆ ಈ ಒಂದು ಜ್ಞಾನವನ್ನು ನನಗೆ ಜೀವನದ ಇನ್ನೊಂದು ಸ್ತರವನ್ನು ತಿಳಿಸಿದಂಥ ಪರಮಾತ್ಮನೇ, ನಿನ್ನ ಅಧಿಕಾರವು ಪದವಿಯು ಮತ್ತು ಹಿಂದೆಯೇ ಹೇಳಿದ್ದೇನೆಂಬ ಮಾತುಗಳು ನನಗೆ ಸತ್ಯವಾಗಿ ತೋರುತ್ತಿಲ್ಲವಾದ್ದರಿಂದ ನೀನೇ ಹೇಗೆ ಮೊದಲು ಹೇಳಿದ್ದೆ ಇಕ್ಷ್ವಾಕುವಿಗೆ ಎಂಬುದನ್ನು ತಿಳಿಸಿಕೊಡು. ಕಥಂ ಏತದ್ ವಿಜಾನೀಯಾಂ ತ್ವಂ ಆದೌ ಪ್ರೋಕ್ತವಾನಿತಿ. ಹಿಂದೆಯೇ ನೀನು ಹೇಳಿದ್ದಂಥವನು, ನನ್ನ ಮುಂದೆ ಈಗ ಕೃಷ್ಣನಾಗಿ ನಿಂತಿರುವವನು, ಇವೆರಡರ ವ್ಯತ್ಯಾಸವನ್ನು ನನಗೆ ತಿಳಿಸಿಕೊಡು ಎಂಬುದಾಗಿ ಪ್ರಶ್ನೆಯನ್ನು ಹಾಕುತ್ತಾನೆ. ಸೊ ಆಧ್ಯಾತ್ಮ ಜ್ಞಾನವನ್ನಾಗಲಿ ಅಥವಾ ಆಧ್ಯಾತ್ಮ ಸಂಬಂಧವಾದ ಕರ್ಮಯೋಗವನ್ನಾಗಲಿ ಅರ್ಜುನನು ಪ್ರಶ್ನೆ ಮಾಡುತ್ತಲೇ ಇಲ್ಲ. ಶ್ರೀಕೃಷ್ಣನ ಅಧಿಕಾರ ವಾಣಿಯನ್ನೇ ಪ್ರಶ್ನೆ ಮಾಡುತ್ತಿದ್ದಾನೆ, ಅಧಿಕಾರವನ್ನೇ ಪ್ರಶ್ನೆ ಮಾಡುತ್ತಿದ್ದಾನೆ, ಅವನ ಪರಿಚಯವನ್ನೇ ಪಡೆದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾನೆ. ಇವುಗಳನ್ನು ತಿಳಿದುಕೊಂಡ ಪರಮಾತ್ಮನು ಆಧ್ಯಾತ್ಮ ಜ್ಞಾನವನ್ನೇ ಮುಂದುವರಿಸುತ್ತಾ ಕರ್ಮಯೋಗದ ವಿವರಗಳನ್ನು ಕೊಟ್ಟ ನಂತರದಲ್ಲಿ ಆಧ್ಯಾತ್ಮ ಕರ್ಮಗಳು ಬೇರೆ ಕರ್ಮಗಳಿಗಿಂತ ಹೇಗೆ ಭಿನ್ನವಾಗಿರುತ್ತದೆ, ಈ ಜಗತ್ತಿನಲ್ಲಿ ಮಾಡುತ್ತಿರುವ ಪ್ರತಿಯೊಂದು ಜೀವವು ಎಲ್ಲ ಕರ್ಮಗಳನ್ನು ಆಧ್ಯಾತ್ಮ ಕರ್ಮನ್ನಾಗಿ ಹೇಗೆ ಮಾರ್ಪಡಿಸಬೇಕು, ಆಧ್ಯಾತ್ಮ ಚೇತಸನಾಗಿ ಹೇಗೆ ಬದುಕಬೇಕು, ಲೌಕಿಕ ಚೇತಸನಾಗಿ ಇರಬಾರದು, ಪ್ರಾಣಿಗಳಂತೆ ಈ ಪ್ರಕೃತಿಯಲ್ಲಿ ವಶವಾಗಿ ಒಂದಾಗಿ ನಷ್ಟವನ್ನಾಗಲಿ ಭ್ರಷ್ಟನನ್ನಾಗಿಯಾಗಲಿ ಮಾಡಿಕೊಳ್ಳಬಾರದು, ಪುರುಷನೆಡೆಗೆ ಹೋಗಬೇಕು, ಚೇತಸದೆಡೆಗೆ ಹೋಗಬೇಕು, ಚೇತೋ ಅಭಿವೃದ್ಧಿಯಾಗಬೇಕು, ಹೀಗೆ ಎಂಬುದಾಗಿ ಪರಮಾತ್ಮನು ಎರಡು ಭಾಗಗಳನ್ನು ಎರಡು ಸ್ತರಗಳನ್ನು ಜೀವ ಮತ್ತು ಜೀವನದ ಎರಡೆರಡು ರೀತಿಗಳನ್ನು ಪ್ರತಿಯೊಬ್ಬನಿಗೂ ತಿಳಿಯುವಂತೆ ಅರ್ಜುನನ ನೆವವನ್ನಾಗಿ ಮಾಡಿಕೊಂಡು ಈ ಆಧ್ಯಾತ್ಮ ಜ್ಞಾನವನ್ನು ಕರ್ಣಿಸುತ್ತಿದ್ದಾನೆ. ಭಗವದ್ಗೀತೆ ಸಂಪೂರ್ಣವಾಗಿ ಆಧ್ಯಾತ್ಮ ಜ್ಞಾನ, ಆದರೆ ಅದರಲ್ಲಿ ಬರುವ ಕರ್ಮಯೋಗವಾಗಲಿ ಜ್ಞಾನಯೋಗವಾಗಲಿ ಇವುಗಳನ್ನು ಲೌಕಿಕ ಜ್ಞಾನಕ್ಕೆ ಮತ್ತು ಲೌಕಿಕ ಕರ್ಮಗಳಿಗೆ ಹೋಲಿಸುತ್ತಾ ಪ್ರಶ್ನೆಗಳನ್ನು ಮಾಡುತ್ತಾ ನಾವುಗಳು ಲೌಕಿಕವನ್ನೂ ತಿಳಿದುಕೊಳ್ಳಲಾರದೆ ಆಧ್ಯಾತ್ಮವನ್ನೂ ತಿಳಿದುಕೊಳ್ಳಲಾರದೆ
ಬಳಲುತ್ತಿದ್ದೇವೆ. ಪೂರ್ಣವಾಗಿ ಆಧ್ಯಾತ್ಮವನ್ನೇ ಸಾಧಿಸಿ ಅನುಭವಿಸಿ ಸಿದ್ಧಿಗಳನ್ನು ಪಡೆದಂತಹ ಜೀವಾತ್ಮಗಳು ಆಧ್ಯಾತ್ಮ ವಿಷಯವನ್ನೇ ಹೇಳುತ್ತಾ ಲೌಕಿಕ ಜೀವನದ ವಿಷಯಗಳನ್ನು ಅದರೊಡನೆ ಹೆಣೆದು ಜೋಡಿಸುತ್ತಾ ಯಾವುದು ಲೌಕಿಕ ಕರ್ಮಗಳು, ಯಾವುದು ಆಧ್ಯಾತ್ಮ ಕರ್ಮಗಳು, ಹೇಗೆ ಲೌಕಿಕ ಕರ್ಮಗಳನ್ನು ಆಧ್ಯಾತ್ಮ ಕರ್ಮಗಳನ್ನಾಗಿ ಪರಿವರ್ತಿಸಬೇಕು, ಹೇಗೆ ದೈಹಿಕ ಪೋಷಣೆ ಪರಿಪಾಲನೆ ಮಾಡುವುದರ ಜೊತೆಗೆ ಅಧ್ಯಾತ್ಮಚೇತಸನಾಗಬೇಕು, ಅಧ್ಯಾತ್ಮಚೇತಸನಾಗಿ ಎತ್ತರದ ಸ್ತರದ ಜೀವನವನ್ನು ನಡೆಸುವುದರ ಮೂಲಕವಾಗಿ ಸಿದ್ಧಿಗಳನ್ನು ಪಡೆದುಕೊಂಡು ಸಿದ್ಧರಂತೆ ದೇವತೆಗಳಂತೆ ಹೇಗೆ ಈ ಲೋಕದಿಂದ ನಿರ್ಗಮಿಸಬೇಕು, ಅದಕ್ಕೆ ಪೂರಕವಾದ ಕರ್ಮಯೋಗವು ಯಾವುದು, ಆ ಕರ್ಮಯೋಗದ ಸಂಪೂರ್ಣ ಜ್ಞಾನವು ಹೇಗೆ ಪರಮಾತ್ಮನಿಂದ ಕೊಡಲ್ಪಡುತ್ತಿದೆ ಎಂಬುದರ ಬಗ್ಗೆ ಆಲೋಚಿಸುವುದೇ ಇಲ್ಲ. ಆದ ಕಾರಣದಿಂದಲೇ ನಮಗೆ ಭಗವದ್ಗೀತೆ ಎಲ್ಲ ಸಾಮಾನ್ಯರಿಗೆ ಹೇಳಿದುದಲ್ಲ, ಯತಿಗಳಿಗೆ, ಋಷಿ ಮುನಿಗಳಿಗೆ, ಆಧ್ಯಾತ್ಮ ಚೇತಸರಿಗೆ, ಭಕ್ತರಿಗೆ ಮಾತ್ರ ಹೇಳಿರುವಂತಹ ಜ್ಞಾನ. ಅದರಿಂದ ನಮಗೇನು ಲೌಕಿಕಕ್ಕೆ, ದಿನನಿತ್ಯ ನಮಗೇನಾದರೂ ಆಹಾರ ಸಿಕ್ಕುತ್ತದೆಯೇ, ಧನಕನಕಾದಿಗಳು ಸಿಕ್ಕುತ್ತದೆಯೇ, ಕಷ್ಟಗಳು ಪರಿಹಾರವಾಗುತ್ತದೆಯೇ, ರಾಮ ರಾಜ್ಯವಾಳಿದರೆ ರಾಗಿ ಬೀಸುವುದು ತಪ್ಪೀತೆ ಎಂಬ ಜನಪದ ನಾಣ್ಣುಡಿಯಂತೆ ಆಧ್ಯಾತ್ಮ ಜ್ಞಾನವನ್ನೇ ಸಂಪೂರ್ಣವಾಗಿ ಬದಿಗೊಟ್ಟು ಲೌಕಿಕ ಪ್ರಪಂಚದಲ್ಲಿ ಲೌಕಿಕ ಜೀವನದ ಜ್ಞಾನವನ್ನು ಬೆಳೆಸಿಕೊಳ್ಳುವುದರಲ್ಲೇ ಮಗ್ನರಾಗಿ ಬಿಡುತ್ತಿದ್ದೇವೆ. ಅದನ್ನೇ ಪರಮಾತ್ಮನು ಅರ್ಜುನನಿಗೆ ಹೇಳುವುದರ ಮೂಲಕ ಎರಡು ಸ್ತರದ ಎರಡು ನಿಷ್ಠೆಯ ಜೀವನಗಳನ್ನು ವರ್ಣಿಸುತ್ತಾ ಕರ್ಮಯೋಗವನ್ನು ಆಧ್ಯಾತ್ಮ ಪ್ರಕ್ರಿಯೆಗೆ ಸಂಬಂಧವಾಗಿರುವಂತಹ ಕರ್ಮ ಮತ್ತು ಜ್ಞಾನವನ್ನು ಕರುಣಿಸುತ್ತಾ ಅರ್ಜುನನಿಗೆ ಹೊಂದಿರುವಂತಹ ಅನುಮಾನವನ್ನು ಪರಿಹಾರ ಮಾಡುತ್ತಿದ್ದಾನೆ. ಅಪ್ಪ ಅರ್ಜುನ, ನೀನು ತಿಳಿದಂತೆ ನಾನು ನಿನ್ನಂತೆ ಪುನರ್ಜನ್ಮಗಳನ್ನು ಹೊಂದುವಂತಹ ಗುಣಕರ್ಮಗಳಿಂದ ವಶವಾಗುವಂತಹ ಮತ್ತು ಪ್ರಕೃತಿಯಿಂದ ಬಂಧನಕ್ಕೊಳಪಡುವಂತಹ ಕರ್ಮಗಳ ಜೋಡಾವಣೆಯಿಂದ ಕರ್ಮಫಲಗಳನ್ನು ಭೋಗಿಸುವುದಕ್ಕಾಗಿ ನಾನೆಂದೂ ಹುಟ್ಟುವುದೇ ಇಲ್ಲ. ನನಗೆ ಯಾವ ರೀತಿಯ ಕರ್ಮಗಳು ಕರ್ತವ್ಯಗಳು ಇಲ್ಲವೇ ಇಲ್ಲ. ನಾನು ಈ ಲೌಕಿಕ ಸ್ತರದಿಂದ ಮೇಲಿನ ಸ್ತರಕ್ಕೆ ಸದಾಕಾಲ ಹೋಗಿ ಮೇಲಿನ ಸ್ತರದಲ್ಲಿ ಆಧ್ಯಾತ್ಮಚೇತಸನಾಗಿಯೇ ಇದ್ದು ಬಿಡುತ್ತೇನೆ. ಇದು ಪ್ರತಿಯೊಬ್ಬರಿಗೂ ಸಾಧ್ಯವಾಗಿರುವಂತಹ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯೇ ಪ್ರತಿಯೊಂದು ಜೀವಾತ್ಮನಿಗೂ ಉದ್ಧಾರವಾಗುವುದಕ್ಕೆ, ಊರ್ಧ್ವ ಲೋಕಗಳಿಗೆ ಹೋಗುವುದಕ್ಕೆ, ಸಿದ್ಧರಾಗುವುದಕ್ಕೆ, ದೇವತೆಗಳಾಗುವುದಕ್ಕೆ ಪರಿಪೂರಕವಾಗಿರುವಂತಹ ಜ್ಞಾನವನ್ನೇ, ಕರ್ಮಭಾಗವನ್ನೇ ನಿನಗೆ ತಿಳಿಸುತ್ತಲಿದ್ದೇನೆ. ಹಾಗಾಗಿ ಲೌಕಿಕ ಕರ್ಮಗಳೆಂಬುದಾಗಿ, ಆಧ್ಯಾತ್ಮ ಕರ್ಮಗಳೆಂಬುದಾಗಿ ನಾವು ಅಜ್ಞಾನದಿಂದ ಮಾಡಿಕೊಳ್ಳುತ್ತೇವೆಯೇ ಹೊರತು, ಜ್ಞಾನದಿಂದ ತಿಳಿದುಕೊಂಡಾಗ ಪ್ರತಿ ಕರ್ಮವು ಆಧ್ಯಾತ್ಮಚೇತಸನಿಗೆ ಮಾಡಬೇಕಾದ ಕರ್ಮಗಳೇ ಆಗಿ ಮಾರ್ಪಡಿಸಲ್ಪಡುತ್ತದೆ. ಆದುದರಿಂದಲೇ ಈ ಜ್ಞಾನವು ಸಾಮಾನ್ಯನಿಗೂ ನಿಲುಕಬೇಕು. ಸಾಮಾನ್ಯನೂ ಸಾಧಿಸುವಂತಹ, ಸಿದ್ಧಿಗಳನ್ನು ಪಡೆದುಕೊಳ್ಳುವಂತಹ ಶ್ರೇಯೋ ಮಾರ್ಗ ಈ ಕರ್ಮ ಮಾರ್ಗ ಎಂಬುದಾಗಿ ವರ್ಣಿಸುತ್ತಾ ಪರಮಾತ್ಮನು ತನ್ನ ಒಂದು ಪದವಿಯನ್ನಾಗಲಿ ಅಧಿಕಾರವನ್ನಾಗಲಿ ಇಡೀ ಸರ್ವಲೋಕಗಳಿಗೆ ಮಹೇಶ್ವರನೆಂಬ ಅಧ್ಯಕ್ಷ ಸ್ಥಾನವನ್ನಾಗಲಿ ಹೇಗೆ ಪಡೆದುಕೊಂಡಿದ್ದೇನೆ, ಹೇಗೆ ಆ ಒಂದು ಸ್ತರದಲ್ಲಿಯೇ ಆಧ್ಯಾತ್ಮಚೇತಸನಾಗಿಯೇ ನಾನು ಬದುಕಿರುತ್ತೇನೆ, ಕಾಣುವುದಕ್ಕೆ ಎಲ್ಲರಿಗೂ ಸಾಮಾನ್ಯನಂತೆಯೇ ಕಾಣುತ್ತಿದ್ದರೂ ಅದೊಂದು ಜೀವನದ ಸ್ತರವಿದೆ, ಅದು ಜೀವನಿಗೆ
ಉತ್ಕೃಷ್ಟವಾದ ಉತ್ಕರ್ಷವಾದಂತಹ ಮಾರ್ಗಗಳನ್ನು ತೋರಿಸುತ್ತದೆ ಎಂಬುದಾಗಿ ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವ್ಯತ್ತ ಪರಂತಪ. ಅಷ್ಟೇಪ್ಪ ನನಗೂ ನಿನಗೂ ವ್ಯತ್ಯಾಸ ಅರ್ಜುನ, ನನಗೆ ಎಷ್ಟು ಜನ್ಮಗಳಾಗಿದೆಯೋ ಯಾವ ಜನ್ಮಗಳನ್ನು ನಾನೇ ಆತ್ಮಮಾಯೆಯ ಸೃಷ್ಟಿ ಮಾಡಿಕೊಂಡಿದ್ದೇನೋ ಅವತರಿಸಿದ್ದೇನೋ, ಧರ್ಮವನ್ನು ಯಾವಾಗ ನಷ್ಟವಾಗುತ್ತಿರುವಂತಹ ಭ್ರಷ್ಟವಾಗುತ್ತಿರುವಂತಹ ಸಂದರ್ಭಗಳು ಉಂಟಾಗುತ್ತದೆಯೋ ಎತ್ತಿ ಹಿಡಿಯಲು ನನ್ನನ್ನು ನಾನೇ ಸಂಭವಾಮಿ ಪ್ರಕಟಪಡಿಸಿಕೊಳ್ಳುತ್ತೇನೆಯೋ, ಅಂತಹ ಒಂದು ದಿವ್ಯ ಸಿದ್ಧಿಗಳನ್ನು ವರ್ಣಿಸುತ್ತಾ ಪರಮಾತ್ಮನು ಈ ಪ್ರಕೃತಿಯ ಮೇಲೆ ನಿಯಂತ್ರಣವನ್ನು ಸಾಧಿಸಿರುವಂತಹ ಪುರುಷನಾಗಿ ನಾನು ಪ್ರಕಟಗೊಳ್ಳುತ್ತೇನೆ. ನನ್ನ ಒರಿಜಿನಲ್ ಮೂಲ ರೂಪ ಪರಮಪುರುಷ, ನಾನೇ ಈ ಜಗತ್ತಿಗೆ ಅಧ್ಯಕ್ಷನಾಗಿದ್ದೇನೆ, ವ್ಯವಸ್ಥೆಯನ್ನೇ ಮಾಡಿರುವವನಾಗಿದ್ದೇನೆ. ಈ ವ್ಯವಸ್ಥೆಯಲ್ಲಿ ಸಕಲ ಜೀವರಾಶಿಗಳು ಕೆಳಗಿನಿಂದ ಮೇಲಕ್ಕೆ ಬರುವುದಕ್ಕೆ ಅನುಕೂಲಕರವಾದ ವಾತಾವರಣವನ್ನು ಪ್ರಕೃತಿಯನ್ನು ಗುಣಕರ್ಮಗಳನ್ನು ಸೃಷ್ಟಿಸಿದ್ದೇನೆ ಎಂಬುದಾಗಿ ಹೇಳುತ್ತಾ, ಇವೆಲ್ಲವೂ ನನಗೆ ತಿಳಿದಿದೆ, ಅದೇ ಜ್ಞಾನವನ್ನು ನಿನಗೆ ಎರಡನೆಯ ಸಾಂಖ್ಯಯೋಗದಲ್ಲಿಯೂ ಮೂರನೆಯ ಕರ್ಮಯೋಗದಲ್ಲಿಯೂ ಕೊಟ್ಟಿದ್ದೇನೆ. ಈ ಒಂದು ಜ್ಞಾನವು ಹಿಂದೆಯೇ ನನಗೆ ಕೊಡಲ್ಪಟ್ಟಿತ್ತು, ನನ್ನಿಂದ ಕೊಡಲ್ಪಟ್ಟಿತ್ತು ಇಕ್ಷ್ವಾಕುವಿಗೂ ಮನುವಿಗೂ. ಅದನ್ನು ಮತ್ತೆ ಈಗ ಅವತಾರಿಯಾಗಿ ಕೃಷ್ಣಾವತಾರದಲ್ಲಿ ನಿನ್ನ ಮುಂದೆಯೇ ಕೃಷ್ಣನಂತೆ ನಿಂತಿದ್ದರೂ ಆದಿಮೂಲನಾದ ಮಹಾವಿಷ್ಣುವಿನ ಭಾವದಿಂದಲೇ ಎಲ್ಲವನ್ನು ಹಿಂದಿನಿಂದಲೂ ಮಾಡಿಕೊಂಡು ಬಂದಿದ್ದೇನೆ, ನಡೆಸಿಕೊಂಡು ಬಂದಿದ್ದೇನೆ. ಈ ವ್ಯವಸ್ಥೆಯು ಹೀಗೇ ನಡೆಯುತ್ತದೆ, ವ್ಯವಸ್ಥೆಯನ್ನು ಯಾರೂ ಬದಲಿಸಲು ಸಾಧ್ಯವಿಲ್ಲ, ಅಂತಹ ವ್ಯವಸ್ಥೆಯನ್ನೇ ನಿರ್ಮಿಸಿದ್ದೇನೆ ಎಂಬುದಾಗಿ, ಇವುಗಳ ಬಗ್ಗೆ ನಿನಗೆ ಯಾವುದೂ ಪರಿಚಯವಿಲ್ಲ, ಯಾವ ಜ್ಞಾನವೂ ಇಲ್ಲ ಅರ್ಜುನ, ಆದುದರಿಂದ ನೀನು ಇಂತಹ ಪ್ರಶ್ನೆಯನ್ನು ಕೇಳುತ್ತಿದ್ದೀಯೇ. ನಾನು ಎಲ್ಲವನ್ನೂ ಬಲ್ಲೆ, ಆದಿಯಿಂದಲೂ ಎಲ್ಲವನ್ನು ನಡೆಸಿಕೊಂಡು ಬಂದಿದ್ದೇನೆ, ನಾನೇ ಇದರ ಅಧ್ಯಕ್ಷ ಎಂಬುದಾಗಿ ನಿನಗೆ ಹೇಳಿದರೆ ಅದು ಸುಲಭವಾಗಿ ನಿನಗೆ ಅರ್ಥವಾಗುತ್ತಿಲ್ಲ. ಕಾರಣವೇನೆಂದರೆ ನನಗೂ ನಿನಗೂ ವ್ಯತ್ಯಾಸವಿರುವುದೇ, ನಾನು ಆಧ್ಯಾತ್ಮ ಚೇತಸ, ನೀನು ಲೌಕಿಕ ಚೇತಸ ಎಂಬುದಾಗಿ ಪರಮಾತ್ಮನು ಎರಡು ಸ್ತರಗಳನ್ನು ಸಾಂಖ್ಯಯೋಗದಲ್ಲಿ ಹೇಗೆ ತೋರಿಸುತ್ತಾ ಬಂದನೋ ಹಾಗೆಯೇ ಅದನ್ನೇ ಮುಂದುವರಿಸುತ್ತಾ ಪ್ರಕೃತಿ ಪುರುಷರೆಂಬುದಾಗಿ ವರ್ಣಿಸುತ್ತಾ ಹೋಗುತ್ತಾನೆ. ಇಂತಹ ಒಂದು ದಿವ್ಯ ಜ್ಞಾನವನ್ನು ನಾನು ನಿನಗೆ ಕರುಣಿಸಿದೆ, ಕೇವಲ ಎರಡೇ ಅಧ್ಯಾಯಗಳಲ್ಲಿ ಕರುಣಿಸಿದೆ, ಆದರೆ ನೀನು ಕರ್ಮಯೋಗವನ್ನು ಸಂಪೂರ್ಣವಾಗಿ ಲೌಕಿಕ ಯುದ್ಧಕರ್ಮಕ್ಕೆ ಅನ್ವಯಿಸಿಕೊಂಡು ನನ್ನ ಅಧಿಕಾರವನ್ನೇ ಪ್ರಶ್ನೆ ಮಾಡುತ್ತಿದ್ದೀಯೇ. ಆ ಕಾರಣದಿಂದ ನಾನು ನನ್ನ ಪರಿಚಯವನ್ನು ಕೊಡಬೇಕಾಗಿ ಬಂದಿದೆ ಎಂಬುದಾಗಿ ಮುಂದಿನ ಅಧ್ಯಾಯಗಳಲ್ಲಿ ಈ ಸಾಧನೆಗಳನ್ನು ಮಾಡಿ ಸಿದ್ಧಿಗಳನ್ನು ಹೇಗೆ ಪಡೆದುಕೊಳ್ಳಬಹುದು, ಸಿದ್ಧಿಗಳನ್ನು ಪಡೆದುಕೊಂಡ ನಂತರ ಆಧ್ಯಾತ್ಮಚೇತಸನಾಗಿ ಹೇಗೆ ಪರಿವರ್ತನೆಯನ್ನು ಹೊಂದಬಹುದು, ಆಧ್ಯಾತ್ಮಚೇತಸನಾಗಿ ಪರಿವರ್ತನೆಯನ್ನು ಹೊಂದಿದಂತಹ ಸಿದ್ಧ ಪುರುಷರುಗಳು ನನ್ನನ್ನೇ ಬಂದು ಹೇಗೆ ಸೇರುವರು ಎಂಬುದನ್ನು ವರ್ಣಿಸುತ್ತಾ ವಿಶ್ವರೂಪ ದರ್ಶನದವರೆಗೂ ತನ್ನ ಪರಿಚಯವನ್ನು ಅರ್ಜುನನಿಗೆ ಮಾಡಿಸುತ್ತಾನೆ. ವಿಶ್ವರೂಪ ದರ್ಶನವಾದ ನಂತರದಲ್ಲಿ ಅರ್ಜುನನಿಗೆ ಎಲ್ಲವೂ ಜ್ಞಾನೋದಯವಾಗುತ್ತದೆ. ಕೃಷ್ಣನು ಮೊದಲನೇ ಅಧ್ಯಾಯದಿಂದ ಹೇಳುತ್ತಾ ಬಂದ ಮಾತುಗಳೆಲ್ಲವೂ ಪ್ರಯೋಗಾತ್ಮಕವಾಗಿ ಪರಮಸಿದ್ಧಿಗಳನ್ನೇ ತೋರಿಸುವಂತಹ ದೃಶ್ಯಾವಳಿಗಳಾಗಿ ಸಾಕ್ಷಿಯಾಗಿ ಎಲ್ಲವೂ ಸಬೂತುಗಳನ್ನು ಕೊಡುವುದರ ಮೂಲಕವಾಗಿ ಶ್ರೀಕೃಷ್ಣನು ತನ್ನ ಅಧಿಕಾರವನ್ನು ಅಧಿಕಾರವಾಣಿಯನ್ನು ಸತ್ಯವನ್ನಾಗಿ ಅರ್ಜುನನಿಗೆ ವಿಶದಪಡಿಸುತ್ತಾನೆ, ತೋರಿಸುತ್ತಾನೆ. ಹೀಗೆ ಆಧ್ಯಾತ್ಮ ಜ್ಞಾನದ ಸಾಧನೆಗಳಲ್ಲಿ ತೊಡಗಿರುವಂತಹ ಆಧ್ಯಾತ್ಮ ಚೇತಸಗಳು ಈ ಜೀವನದಲ್ಲಿ ಲೌಕಿಕ ಚೇತಸರಿಗಿಂತ ಲೌಕಿಕ ಜನಗಳಿಗಿಂತ ಎತ್ತರದ ಸ್ತರದಲ್ಲಿ ಇರುತ್ತಾರೆ ಎಂಬುದನ್ನು ಪರಮಾತ್ಮನು
ಭಿನ್ನೈಸಿ ಎರಡನ್ನೂ ಬೇರೆ ಮಾಡಿ ತೋರಿಸಿ ಅರ್ಜುನನಿಗೆ ಬೋಧಿಸುತ್ತಿದ್ದಾನೆ. ಆ ಕಾರಣದಿಂದಲೇ ಅರ್ಜುನನಿಗೆ ಯಾವುದೂ ಹಿಂದಿನ ಜನ್ಮಗಳು ಜ್ಞಾಪಕವಿರುವುದಿಲ್ಲ. ಪರಮಾತ್ಮನಿಗೆ ತಾನೇ ಅಧ್ಯಕ್ಷನಾಗಿ ಆಧ್ಯಾತ್ಮಚೇತಸನಾಗಿರುವುದರಿಂದ ಎಲ್ಲವೂ ತನ್ನ ನೆನಪಿನಲ್ಲಿರುತ್ತದೆ. ಇದು ಮೊದಲ ಸಿದ್ಧಿ, ನನಗೂ ನಿನಗೂ ಇರುವ ವ್ಯತ್ಯಾಸಕ್ಕೆ ಕಾರಣ ಎಂಬುದಾಗಿ ಹೇಳಿ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ. ಪ್ರಕೃತಿ ಪುರುಷರಲ್ಲಿ ಪ್ರಕೃತಿಯನ್ನು ಪುರುಷನಾಗಿ ಪರಮಪುರುಷನಾಗಿ ನನ್ನ ಅಧೀನದಲ್ಲಿ ಇಟ್ಟುಕೊಂಡಿರುತ್ತೇನೆ ಮತ್ತು ಸಂಭವಾಮಿ ಯಾವಾಗಲೂ ಪ್ರಕಟಪಡಿಸಿಕೊಳ್ಳುತ್ತೇನೆ. ಆ ಪ್ರಕಟಪಡಿಸಿಕೊಳ್ಳುವಂತಹ ಸಂದರ್ಭಗಳು ಸಾಮಾನ್ಯವಾಗಿ ಧರ್ಮದ ಗ್ಲಾನಿಯಾದಾಗ ಮಾತ್ರವೇ ಹೊರತು ಇನ್ಯಾವ ಕಾರಣದಿಂದಲೂ ನನ್ನನ್ನು ನಾನು ಪ್ರಕಟಪಡಿಸಿಕೊಳ್ಳುವುದಿಲ್ಲ. ಅಂತಹ ಒಂದು ಪರಂಧಾಮವನ್ನು ನಾನು ಪಡೆದಿದ್ದೇನೆ. ಆ ನನ್ನ ಪರಂಧಾಮಕ್ಕೆ ಸಕಲ ಜೀವರಾಶಿಗಳು ಈ ರೀತಿಯ ಸಾಧನೆಯ ಮೂಲಕವೇ ತಮ್ಮನ್ನು ಆಧ್ಯಾತ್ಮಚೇತಸರನ್ನಾಗಿ ಮಾಡಿಕೊಂಡು ಸಿದ್ಧರನ್ನಾಗಿಸಿಕೊಂಡು ಸಿದ್ಧಿಗಳನ್ನು ಪಡೆದುಕೊಂಡು ನನ್ನನ್ನೇ ಸೇರುತ್ತಾರೆ ಎಂಬುದಾಗಿ ವ್ಯವಸ್ಥೆಯನ್ನು ಮತ್ತು ರಚನೆಯನ್ನು ಅದಕ್ಕೆ ಇರುವ ಸಾಧನೆಗಳನ್ನು ಮಾರ್ಗವನ್ನು ಗುರಿಯನ್ನು ಪರಮಾತ್ಮನು ಸಕಲ ಜೀವರಾಶಿಗಳಿಗೂ ತೋರಿಸುತ್ತ ಮುಂದಿನ ಶ್ಲೋಕಗಳಲ್ಲಿ ಅಧ್ಯಕ್ಷನಾಗಿ ತಾನು ಮಾಡಬೇಕಾಗಿರುವ ಕರ್ತವ್ಯಗಳನ್ನು ತಿಳಿಸುತ್ತಾ ಹೋಗುತ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎಂಬುದಾಗಿ ಸಾಧು ಸತ್ಪುರುಷರುಗಳನ್ನು ಸಾಧು ಪ್ರಾಣಿಗಳನ್ನು ಸಾಧು ಜನರನ್ನು ಸ್ತ್ರೀಯರನ್ನು ಅಬಲೆಯರನ್ನು ಪ್ರಾಕೃತಿಕವಾಗಿ ಅಬಲೆಯರಾಗಿರುವಂಥವರನ್ನು ವಯೋವೃದ್ಧರಾಗಿರುವಂಥವರನ್ನು ಸಣ್ಣ ಮಕ್ಕಳನ್ನು ಇಂಥವರನ್ನೆಲ್ಲರನ್ನು ನಾನು ಸದಾಕಾಲ ಪಾಲಿಸುತ್ತಲೇ ಪೋಷಿಸುತ್ತಲೇ ಇರುತ್ತೇನೆ. ಧರ್ಮವೇ ಆ ರೀತಿ ರಚನೆ ಮಾಡಲ್ಪಟ್ಟಿದೆ. ಆ ಧರ್ಮದ ಮೂಲಕವೇ ಜಗತ್ತು ಎಲ್ಲವೂ ವ್ಯಕ್ತವಾಗುತ್ತಿದೆ. ಅವ್ಯಕ್ತವಾದಂತಹ ಈ ಜಗತ್ತಿನಲ್ಲಿ ಆಧ್ಯಾತ್ಮ ಚೇತಸರುಗಳು ಈ ಒಂದು ಜ್ಞಾನವನ್ನು ಪಡೆದುಕೊಂಡು ಲೌಕಿಕ ಪ್ರಪಂಚದಲ್ಲಿ ವ್ಯಕ್ತ ಪ್ರಪಂಚದಲ್ಲಿ ಎಲ್ಲ ಜ್ಞಾನವನ್ನು ಎಲ್ಲ ಜೀವರಾಶಿಗಳಿಗೂ ತೋರಿಸುತ್ತಾ ಋಷಿಮುನಿಗಳಂತೆ ವೇದೋಪನಿಷತ್ಗಳ ಮಾರ್ಗವನ್ನು ಎಲ್ಲರಿಗೂ ವರ್ಣಿಸುತ್ತಾ ಜ್ಞಾನವನ್ನು ಕರುಣಿಸುತ್ತಾ ಅಂತಹ ದಿವ್ಯ ಜ್ಞಾನವನ್ನು ಪರಮ ಪವಿತ್ರವಾದ ಜ್ಞಾನವನ್ನು ನಾನು ನಿನಗೆ ಕೊಡುತ್ತಲಿದ್ದೇನೆ, ಹಿಂದೆ ಕೊಟ್ಟಿದ್ದೇನೆ ಎಂಬುದಾಗಿ ಪರಮಾತ್ಮನು ಹೇಳುತ್ತಾ ಅರ್ಜುನನಿಗೆ ತನ್ನ ಅಧಿಕಾರವನ್ನು ಅಧ್ಯಕ್ಷ ಪದವಿಯನ್ನು ವ್ಯವಸ್ಥೆಯನ್ನು ವರ್ಣಿಸುತ್ತಿದ್ದಾನೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ. ತತ್ವದಿಂದ ನನ್ನನ್ನು ಯಾರು ತಿಳಿದುಕೊಳ್ಳುತ್ತಾರೆಯೋ ಅಂತಹ ಜ್ಞಾನಿಗಳಿಗೂ ಮತ್ತೊಮ್ಮೆ ಜನ್ಮವು ಉಂಟಾಗುವುದಿಲ್ಲ, ಅವರು ಪುನರ್ಜನ್ಮವನ್ನು ಹೊಂದುವುದಿಲ್ಲ. ನನಗೆ ಹೇಗೆ ಪುನರ್ಜನ್ಮಗಳು ಇಲ್ಲವೋ, ನನ್ನ ಸ್ವಇಚ್ಛೆಯಿಂದ ನಾನು ಅವತರಿಸುತ್ತೇನೆಯೋ ಹಾಗೆಯೇ ಅವರುಗಳು ಅಂತಹ ಪರಂಧಾಮವನ್ನೇ ಸೇರಿಕೊಳ್ಳುತ್ತಾರೆ ಎಂಬುದಾಗಿ ಪ್ರತಿ ಜೀವನ ಮತ್ತು ಪ್ರತಿ ಜೀವಕ್ಕೆ ಅಭಯವಾಕ್ಯಗಳನ್ನು ಕೊಡುತ್ತಾ ಪರಮಾತ್ಮನು ಅರ್ಜುನನಿಗೂ ತನಗೂ ಇರುವ ವ್ಯತ್ಯಾಸವನ್ನು ತೋರಿಸುತ್ತಿದ್ದಾನೆ. ಇಂದು ಇಲ್ಲಿಗೆ. ಶ್ರೀಕೃಷ್ಣಾರ್ಪಣಮಸ್ತು.